ಪ್ರಿವೆನ್ಷನ್ ಆಫ್ ಸೆಕ್ಷಲ್ ಹರಾಸ್ಮೆಂಟ್ ಆಕ್ಟ್ ಎರಡ್ ಸಾವಿರದ ಹದಿಮೂರರ ಪ್ರಕಾರ ಎರಡು ರೀತಿಯ ಸೆಕ್ಷಲ್ ಹರಾಸ್ಮೆಂಟ್ಗಳನ್ನು ನಾವು ಕ್ಲಾಸಿಫೈ ಮಾಡ್ಬೋದು ಮೊದಲೇದಾಗಿ ಕ್ವಿಡ್ ಪ್ರೋ ಕೋ ಹರಾಸ್ಮೆಂಟ್ ಅಂತ ಹೇಳ್ಬೋದು ಅಂದರೆ ಯಾವುದಾದ್ರೂ ಒಂದು ವಿಷಯದ ಬದಲಾಗಿ ಸೆಕ್ಷಲ್ ಫೇವರನ್ನು ಕೇಳುವಂಥದ್ದು ಅಂದರೆ ಒಂದು ಲೈಂಗಿಕ ಪ್ರತಿಫಲ ಅಂತ ಹೇಳುವಂಥ ವಿಷಯಕ್ಕೆ ಒಂದು ಕೆಲಸದಲ್ಲಿ ಬಡ್ತಿ ನೀಡುವಂಥದ್ದು ಕೆಲಸದಲ್ಲಿ ಇನ್ಕ್ರಿಮೆಂಟ್ ನೀಡುವಂಥದ್ದು ಅಥವಾ ಯಾವುದೋ ಒಂದು ಪದವಿ ಅಥವಾ ಹುದ್ದೆ ನೀಡ್ತಾನೆ ಅಂತ ಹೇಳುವಂಥದ್ದು ಇದೆಲ್ಲವೂ ಕೂಡ ಒಂದು ಸೆಕ್ಷಲ್ ಫೇವರ್ ಬದಲಾಗಿ ಅಥವಾ ಅಲ್ಲ ಸೆಕ್ಷಲ್ ಫೇವರ್ ನೀ ನೀಡದಿದ್ದರೆ ನಿಮಗೆ ಈ ರೀತಿ ತೊಂದರೆ ಮಾಡ್ತೇವೆ ನಿಮಗೆ ಕೆಲಸದಲ್ಲಿ ಬಡ್ತಿ ಹಿಂಬಡ್ತಿ ನೀಡ್ತೇವೆ ಅಥವಾ ಸ್ಯಾಲ್ರಿ ಕಟ್ ಮಾಡ್ತೇವೆ ಹೇಳುವಂಥದ್ದು ಕೂಡ ಒಂದು ರೀತಿಯ ಸೆಕ್ಷಲ್ ಹರಾಸ್ಮೆಂಟ್ ಆಗುತ್ತೆ ಇನ್ನೊಂದು ರೀತಿಯ ಸೆಕ್ಷಲ್ ಹರಾಸ್ಮೆಂಟ್ ಅಂದರೆ ಹೋಸ್ಟೈಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಪ್ರತಿಕೂಲ ವಾತಾವರಣವನ್ನು ಕ್ರಿಯೇಟ್ ಮಾಡುವಂಥ ಅಂತ ಹೇಳ್ತಾರೆ ಅಂದರೆ ಯಾವುದೋ ಒಂದು ಮಹಿಳೆ ಸೆಕ್ಷಲ್ ಫೇವರ್ ನೀಡದಿದ್ರೆ ಆವಾಗ ಅವರಿಗೆ ಕೆಲಸ ಮಾಡುವಂಥ ಸ್ಥಳವನ್ನು ಅಸಹನೀಯವಾಗಿ ಮಾಡುವಂಥದ್ದು ಅಂದರೆ ಅವರಿಗೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈಯುವಂಥದ್ದು ಅಥವಾ ಅಬ್ಯೂಸಿವ್ ವರ್ಡ್ಸ್ಗಳನ್ನು ಉಪಯೋಗಿಸುವಂಥದ್ದು ಅವರ ಪರ್ಸ್ನಲ್ ಬ್ಯಾಕ್ಗ್ರೌಂಡನ್ನು ಕೆದಕುವಂಥದ್ದು ಅಥವಾ ಬೇರೆ ಎಲ್ಲರ ಎದುರು ಅವಮಾನ ಮಾಡುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಅವರಿಗೆ ಅಲ್ಲಿ ಕೆಲಸ ಮಾಡದೇ ಇರುವ ಹಾಗೆ ಮಾಡುವಂಥದ್ದು ಕೂಡ ಒಂದು ರೀತಿಯ ಸೆಕ್ಷಲ್ ಹರಾಸ್ಮೆಂಟ್ ಆಗುತ್ತೆ ಇಫ್ ಇಟ್ ಈಸ್ ಇನ್ ಫೇವರ್ ಆಫ್ ಸೆಕ್ಷುವಲ್ ಫೇವರ್ ಕೇಳುವಂಥ ವಿಚಾರದಲ್ಲಿ ಆಗಿದ್ದರೆ ಇದರ ಹೊರತಾಗಿ ಇನ್ನು ಆ ಮಹಿಳೆಗೆ ಅವರ ಇಷ್ಟದ ವಿರುದ್ಧವಾಗಿ ಕೆಲವೊಂದು ಈ ಪೋರ್ನಾಗ್ರಫಿಕ್ ಮೆಟೀರಿಯಲ್ ತೋರಿಸುವಂಥದ್ದು ಅಥವಾ ಕೆಲವೊಂದು ಇಮೇಜಸ್ಗಳನ್ನ ತೋರಿಸುವಂಥದ್ದು ಅಥವಾ ಅವರ ಇಷ್ಟದ ವಿರುದ್ಧವಾಗಿ ಅವರನ್ನ ಮೈ ಮುಟ್ಟುವಂಥದ್ದು ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಪರಿಗಣೆ ಆಗುತ್ತೆ ಹಾಗಿದ್ರೆ ಈ ಸೆಕ್ಷಲ್ ಹರಾಸ್ಮೆಂಟನ್ನು ಯಾವ ರೀತಿ ಕಂಪ್ಲೇಂಟ್ ಮಾಡ್ಬೋದು